ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಬಿಕಾ ಸುಮಂತ್. ಮೊದಲಿಗೆ ಮುಖ್ಯಾಂಶಗಳು. ಸೋಲ್ಪುರ್ ಗ್ರಾಮದಲ್ಲಿ ಯೋಗಿನಿ ವಜ್ರೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಪ್ರಯುಕ್ತ ಭವ್ಯ ಶೋಭಾಯಾತ್ರೆ. ಜಿಲ್ಲಾಡಳಿತ ವತಿಯಿಂದ ರಂಗಮಂದಿರದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ, ಭಾರತ್ ಭಾಯ್ ಶರಿಕಾರ್ ಅವರಿಂದ ಉದ್ಘಾಟನೆ. ಶರಣರ ವಚನಗಳೇ ಪಾರಮ್ಯವಾಗಬೇಕು, ಅಕ್ಕ ಅನ್ನಪೂರ್ಣ ತಾಯಿ ಹೇಳಿಕೆ. ಅಧಿಕೃತವಾಗಿ ಶಿವನಗರದಲ್ಲಿ ಪೆಟ್ರೋಲ್ ಬಂಕ್ ಪುನರ್ ನಿರ್ಮಾಣ, ಶ್ರದ್ಧೆಯಿಂದ ಶಾಂತಿಗಾಗಿ ಪೂಜೆ ಪುನಸ್ಕಾರ. ವಾರ್ತೆಯ ವಿವರ. ಜಿಲ್ಲೆಯ ಸೋಲ್ಪುರ್ ಗ್ರಾಮದಲ್ಲಿ ನೂತನವಾಗಿ ಯೋಗಿನಿ ವಜ್ರೇಶ್ವರಿ ದೇವಿಯ ಮಂದಿರದ ನಿರ್ಮಾಣವನ್ನು ರಮೇಶ್ ಮನ್ನಳಿಕರ್ ಅವರು ಮಾಡಿದ್ದು, ವಜ್ರೇಶ್ವರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸತತ ಮೂರು ದಿವಸಗಳ ಕಾಲ ಕುಂಭ, ಕಳಸ ಮೆರವಣಿಗೆ ಮತ್ತು ಭಜನೆ ಕಾರ್ಯಕ್ರಮಗಳ ಮೂಲಕ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಕ್ತರು ನೆರೆದು ಪುನೀತರಾಗಬೇಕು ಎಂದು ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮನವಿ ಮಾಡಿದರು. ಬೀದರ್ ತಾಲೂಕಿನ ಸೋಲ್ಪುರ ಗ್ರಾಮದಲ್ಲಿ ಯೋಗಿನಿ ವಜ್ರೇಶ್ವರಿ ದೇವಿ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮೂರ್ತಿಯ ಶೋಭಾಯಾತ್ರೆಯನ್ನು ಕುಂಭಕಳಸದೊಂದಿಗೆ ಓಡವಾಡ ಅನಂತಶಯನ ಪದ್ಮನಾಭ ದೇವಸ್ಥಾನದಿಂದ ಸೋಲ್ಪುರ ಗ್ರಾಮದ ರಮೇಶ್ ಮನ್ನಳಿಕರ್ ಅವರು ನಿರ್ಮಾಣ ಮಾಡಿದ ನೂತನ ದೇವಸ್ಥಾನದವರೆಗೂ ನಡೆಸಲಾಯಿತು. ಮೆರವಣಿಗೆಯುದ್ದಕ್ಕೂ ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ JDSನ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಮಾತನಾಡಿ, ದೇವಸ್ಥಾನದ ನಿರ್ಮಾಣವನ್ನು ಮುಖ್ಯರಾದ ರಮೇಶ್ ಮನ್ನಳಿಕರ್ ಅವರು ಮಾಡಿದ್ದಾರೆ. ಮೂರ್ತಿಯ ಸ್ಥಾಪನೆಗೆ ಭವ್ಯಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ದಿನಾಂಕ 5ರಂದು 9 ಗಂಟೆಗೆ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುವುದು. ಸೋಲ್ಪುರ ಗ್ರಾಮದ ಎಲ್ಲ ಸಾರ್ವಜನಿಕರು ದೇವರ ದರ್ಶನವನ್ನು ಪಡೆಯಲಿ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲಿ ಎಂದು ಹೇಳಿದರು. ಇವತ್ತಿನ ದಿವಸ ಸೋಲ್ಪುರ್ ಗ್ರಾಮದಲ್ಲಿ ಮಾತಾ ವಜ್ರೇಶ್ವರಿ ದೇವಸ್ಥಾನವನ್ನು ಸನ್ಮಾನ್ಯ ಶ್ರೀ ರಮೇಶ್ ಮನ್ನಳಿಕರ್ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣದ ಒಂದು ಕಾರ್ಯಕ್ರಮವನ್ನು ಅನಂತಶಯನ ಮಂದಿರದಿಂದ ಎಲ್ಲ ಮೂರ್ತಿಗಳನ್ನು ಒಂದು ಉತ್ಸವ ಮುಖಾಂತರ ತಗೊಂಡೋಗಿ ನಮ್ಮ ಗ್ರಾಮದಲ್ಲಿ ದಿನಾಂಕ 5ರಂದು ಬೆಳಗ್ಗೆ 9 ಗಂಟೆಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಮಾತಾ ವಜ್ರೇಶ್ವರಿ ದೇವಿಯ ಒಂದು ಪ್ರತಿಷ್ಠಾಪನಾ ಹಾಗೂ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮವನ್ನು ಸೋಲ್ಪುರ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಾಡಿನ ಕರ್ನಾಟಕ ನಾಡಿನಲ್ಲಿ ಮೊಟ್ಟ ಮೊದಲನೆಯದಾಗಿ ಬಾಂಬೆ ಠಾಣದಲ್ಲಿ ಇರತಕ್ಕಂಥ ಒಂದು ವಜ್ರೇಶ್ವರಿ ದೇವಿಯ ಮೂರ್ತಿಯನ್ನು ನೇರವಾಗಿ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಕಿರೀಟ ಆಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಸೋಲ್ಪುರ್ ಗ್ರಾಮದಲ್ಲಿ ಒಂದು ವಜ್ರೇಶ್ವರಿ ದೇವಿಯ ಮೂರ್ತಿಯ ಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ. ಆ ದೇವಿಯ ಕೃಪೆಯನ್ನು ಸಮಸ್ತ ನಾಡಿನ ಜನತೆಗೆ ಹಾಗೂ ಗ್ರಾಮದ ಜಿಲ್ಲೆಯ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ಈ ಒಂದು ಇದರ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ವಜ್ರೇಶ್ವರಿ ದೇವಿಯ ಆಶೀರ್ವಾದ ಒಂದು ಸಿಗಲಿ. ಸೋಲ್ಪುರ್ ಗ್ರಾಮದಲ್ಲಿ ಎಲ್ಲ ಪುಣ್ಯವಂತರು ಈ ಒಂದು ದೇವಿಯ ದರ್ಶನ ಭಾಗ್ಯವನ್ನು ಪಡೆದು 5ನೇ ತಾರೀಕಿನವರೆಗೆ ಇವತ್ತಿನಿಂದ ಸುಮಾರು 5ನೇ ತಾರೀಕಿನವರೆಗೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಲಿದೆ. ಹೆಚ್ಚಿನ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡರೆಂದು ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ಕೈಮೂದು ಕಳಕಳಿ ಕೇಳ್ಕೊತಾ. ದೇವಸ್ಥಾನ ನಿರ್ಮಾಣ ಮಾಡಿದ ಮುಖ್ಯರಾದ ರಮೇಶ್ ನಾರಾಯಣ್ ಮನ್ನಳಿಕರ್ ಅವರು ಮಾತನಾಡಿ, ದೇವಿಯ ಶೋಭಾಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ದೇವಿಯು ಅಪಾರ ಶಕ್ತಿಯನ್ನು ಹೊಂದಿದ್ದು ಎಲ್ಲರ ಸಂಕಲ್ಪಗಳನ್ನು ಸಿದ್ಧಿ ಮಾಡುವ ಶಕ್ತಿಶಾಲಿ ದೇವಿಯಾಗಿದ್ದಾರೆ ಎಂದು ಹೇಳಿದರು. ಶೋಭಾಯಾತ್ರಾ ನಿಕಾಲಿ ಹುಯಿ ಹೈ ಔರ್ ಯೇ ವಜ್ರೇಶ್ವರಿ ದೇವಿ ಜೊ ಹೈ ಬಾಂಬೆ ಸೆ 50 ಕಿಲೋಮೀಟರ್ ದೂರ ಠಾಣಾ ಡಿಸ್ಟ್ರಿಕ್ಟ್ ಮೇ ಹೈ ಔರ್ ಯೇ ದೇವಿ ಕಾ ಬಹುತ್ ಬಡಾ ದೇವಿ ಕೆ ಪಾಸ್ ಜೊ ಭಿ ಆಪನ್ ಯೇ ಕರೆಂಗೆ ಸಂಕಲ್ಪ ಕರೆಂಗೆ ವೋ ದೇವಿ ಪೂರಾ ಕರ್ಕೆ ದೇ ದೇತಿ ಔರ್ ಮೈನೆ ಭಿ ಏಕ್ ಸಂಕಲ್ಪ ಕಿಯಾ ಥಾ ಔರ್ ವೋ ಮೇರಾ ಸಂಕಲ್ಪ ಪೂರಾ ಹುಯಾ ಔರ್ ಮೈ ಉಸ್ಕೆ ಲಿಯೇ ಯಹಾಂ ಪೇ ದೇವಿ ಕಾ ಏಕ್ ಟೆಂಪಲ್ ಬನಾಯಾ ಹೂಂ. ಸೋಲ್ಪುರ ಗ್ರಾಮದ ಸ್ಥಳೀಯರು ಮಾತನಾಡಿ, ಜಿಲ್ಲೆಯ ಸೋಲ್ಪುರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತಿದೆ. ಎಲ್ಲ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಶಾಲಿನಿ ರಾಜು ಚಿಂತಾಮಣಿ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಶೋಭಾ ರಮೇಶ್ ಮನ್ನಳಿಕರ್ ಸೇರಿದಂತೆ ಗ್ರಾಮದ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು. ಸರ್ 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 ಸರ್
ನಮ್ಮ ಅನಂತಶಯನ ದೇವಸ್ಥಾನದಿಂದ ಸೋಲ್ಪುರ ನೂತನ ದೇವಸ್ಥಾನದವರೆಗೆ ಒಂದು ಕುಂಭಕಳಸದೊಂದಿಗೆ 108 ಕುಂಭಕಳಸದೊಂದಿಗೆ ಈ ಮೂರ್ತಿಯ ಮೆರವಣಿಗೆ ಹಾಗೂ ನಮ್ಮ ಯೂನಿಪಬ್ಲಿಕ್ ಶಾಲೆ ನಮ್ಮ ಸೋಲ್ಪುರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಸಹಭಾಗಿತ್ವದಲ್ಲಿ ಒಂದು ಲೇಜಿಮ್ ಕಾರ್ಯಕ್ರಮ ಹಾಗೂ ಎಲ್ಲ ಯುವಕರ ವತಿಯಿಂದ ಒಂದು ಕಾರ್ಯಕ್ರಮ ಹೊಂದಿಕೊಂಡು ದೇವಿಯ ಒಂದು ಸ್ವಾಗತವನ್ನು ನಮ್ಮ ಸೋಲ್ಪುರ ಗ್ರಾಮದ ಎಲ್ಲ ತಾಯಂದಿರು ಗುರಿಹಿರಿಯರು ಹಾಗೂ ಎಲ್ಲ ಮಕ್ಕಳ ಒಂದು ನೇತೃತ್ವದಲ್ಲಿ ಇದು ವಿಜೃಂಭಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಹಾಗೂ 5ನೇ ತಾರೀಕಿಗೆ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನನ್ನ ವತಿಯಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಎಲ್ಲರಿಗೂ ಒಂದು ಕರೆಯನ್ನು ಕೊಡ್ತೀನಿ. ಈ ಮಾಧ್ಯಮದ ವತಿಯಿಂದ ತಾವೆಲ್ಲರೂ ನಮ್ಮ ಗ್ರಾಮಕ್ಕೆ ಬಂದು ದೇವಿಯ ಒಂದು ಕೃಪಾಶೀರ್ವಾದ ಪಡೆದುಕೊಳ್ಬೇಕಂತ ಹೇಳಿ ವಿನಂತಿಗೊಳ್ತೀನಿ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ರಂಗಮಂದಿರದಲ್ಲಿ ಸರ್ಕಾರದ ವತಿಯಿಂದ ಪ್ರಥಮವಾಗಿ ನಡೆದ ವೀರಗಣಚಾರಿ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯಿ ಶರಿಕಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವೀರಗಣಚಾರಿ ಮಡಿವಾಳ ಮಾಚಿದೇವರು ಕಾಯಕ ನಿಷ್ಠಾವಂತರಾಗಿದ್ದರು ಹಾಗೂ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಹೇಳಿದರು. ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಗ್ರಾಣ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿದರು. ಮಡಿವಾಳ ಸಮಾಜ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಪ್ರತಿದಿನ ಜನರ ಸೇವೆ ಮಾಡುವುದು ನಿಮ್ಮೆಲ್ಲರ ಕಾಯಕವಾಗಿದೆ. ಆದರೆ ನೀವು ಪಡುತ್ತಿರುವ ಕಷ್ಟ ಹಾಗೂ ನೋವುಗಳನ್ನು ಮಕ್ಕಳಿಗೆ ಬರಬಾರದು. ಆದ್ದರಿಂದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು. ಸಂವಿಧಾನದ ಪ್ರಕಾರ ಬಡವರಿಗೆ ಮತ್ತು ಹಿಂದುಳಿದ ಸಮಾಜದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸಾಕಷ್ಟು ಸೌಲಭ್ಯಗಳನ್ನು ಜಾರಿಗೆ ಮಾಡಲಾಗಿದೆ. ಅವುಗಳ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಮುಂದೆ ಬರಬೇಕು ಎಂದು ತಿಳಿಸಿದರು. ನಾನು ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಮೊದಲನೇ ಸಲ ಸರ್ಕಾರದಿಂದ ಜಯಂತಿ ಮಾಡಿದ್ದಾರೆ ಮತ್ತು ಇಡೀ ಹೀಗೆ ಮಲ್ಕಾಪುರ ಸಾಹೇಬರು ಬಂದಿದ್ದಾರೆ ಮತ್ತು ನಮ್ಮ ಡಿ ಸಿ ಸಾಹೇಬರು ಇದ್ದಾರೆ ಮತ್ತು ನಮ್ಮ ಜೆಡ್ ಪಿ ಅಧ್ಯಕ್ಷ ಮೇಡಮ್ ಇದ್ದಾರೆ, ಮುನ್ಸಿಪಾಲ್ಟಿ ಅಧ್ಯಕ್ಷ ಶಾಲಿನಿ ಮೇಡಮ್ ಇದ್ದಾರೆ, ಜೆಡ್ ಪಿ ಮೆಂಬರ್ ಗೀತಾ ಮೇಡಮ್ ಇದ್ದಾರೆ ಮತ್ತು ಜೆಡ್ ಪಿ ಮೆಂಬರ್ ಹೀಗೆ ತಮ್ಮ ಹತ್ರ ಒಂದು ವಚನ ನೀಡಿದ್ದಾರೆ. ಜೆಡ್ ಪಿ ಮೆಂಬರ್ ಚಮುದ್ದಲ ಮೇಡಮ್ ಆ ಥರ. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆಯವರು ಮಾತನಾಡಿ, ಮಡಿವಾಳ ಮಾಚಿದೇವರು ವಚನಗಳನ್ನು ಸಂರಕ್ಷಣೆ ಮಾಡದೇ ಇದ್ದರೆ ಇಂದು ಓದಲು ವಚನಗಳೇ ಸಿಗುತ್ತಿರಲಿಲ್ಲ. ಲಿಂಗಾಯತ ಸಮಾಜಕ್ಕಾಗಿ ಸಂಘರ್ಷ ನಡೆಯುತ್ತಿದೆ. ಒಂದು ವೇಳೆ ಅದಕ್ಕೆ ಮಾನ್ಯತೆ ಸಿಕ್ಕರೆ ಮಡಿವಾಳ ಮಾಚಿದೇವರು ಮತ್ತು ಶರಣರು ಅದಕ್ಕೆ ಮೂಲ ಕಾರಣೀಕರ್ತರು ಎಂದು ಹೇಳಿದರು. ಎಲ್ಲ ನಮ್ಮ ಬಂಧುಗಳು ಹೋಗಿ ನರಸಿಂಹ ಹತ್ರ ಆ ಬಟ್ಟೆಗಳನ್ನು ಹದ ಮಾಡ್ಕೊಂಡು ಬರ್ತಿದ್ರು. ಇವತ್ತಲ್ಲಿ ಅವ್ರಿಗೆ ಬೇಕಾದಷ್ಟು ನೀರಿಲ್ಲ. 1994 ಅವತ್ತು ಜಿಲ್ಲಾ ಪರಿಷತ್ ಇತ್ತು, ನೆನಪಿದ್ರೆ ಜಿಲ್ಲಾ ಪಂಚಾಯತ್ ಇರಲಿಲ್ಲ. ಆ ಜಿಲ್ಲಾ ಪರಿಷತ್ನಿಂದ ನಮ್ಮ ಸಮಾಜದ ಬಂಧುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೆಳಗೆ ಸುಕುಲ್ ತೀರ್ಥ ಹತ್ರ ಸಾಮೂಹಿಕವಾಗಿ ಒಂದು ಭೋವಿಗಾಟನ ಪ್ರಾರಂಭ ಮಾಡಿ ಕೆಲಸ ಆಗಬೇಕು ಅಂತೇಳಿ ಸರ್ಕಾರದ ಪ್ರಯತ್ನ ಆಗಿತ್ತು. ಆದರೆ ಸರ್ಕಾರ, ಆಡಳಿತ ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಬಂಧುಗಳು ಅದನ್ನ ಪ್ರಯಾರಿಟಿ ಮೇಲೆ ಕೆಲಸ ಮಾಡೋದು ಹಂಗೆ ನೆನಗುದಿ ಬಿದ್ದಿತ್ತು. ಕಳೆದ ವರ್ಷ ಹಿಂದುಳಿದ ಅಭಿವೃದ್ಧಿ ನಿಗಮದ ಪರವಾಗಿ ನಾನು ಅಟೆಂಡ್ ಆಗಿದ್ದ ಮೊದಲನೇ ಮೀಟಿಂಗ್ ಅದು. ಆ ಮೀಟಿಂಗ್ ನಲ್ಲಿ ದೇವರಾಜ ಅವರ ಅಭಿವೃದ್ಧಿ ನಿಗಮದಿಂದ 15 ಲಕ್ಷ ರೂಪಾಯಿಗಳ ಒಂದು ಯೋಜನೆಯನ್ನ ಜಾರಿ ತರುವಂತ ಕೆಲಸವನ್ನ ನಾವು ಮಾಡಿದ್ವಿ. ಬಂಧುಗಳು 8.5 ಲಕ್ಷ ದೇವ್ ಜನಿಸ್ಬೇಕು. ನೀವು ಆ 8.5 ಖರ್ಚು ಮಾಡಿ ಇನ್ನು ಎಷ್ಟು ದುಡ್ಡು ಬೇಕು ಅದನ್ನು ಬಂದು ಕೇಳಬೇಕಿತ್ತು. ಆದ್ರೆ ಆ ಕೆಲಸ ಆಗಿಲ್ಲ. ಬಂಧುಗಳೇ, ನಮ್ಮ ತಾಯಿ ತನ್ನ ಹೊಟ್ಟೆಯಲ್ಲಿ 9 ತಿಂಗಳ ಮಗುವನ್ನ ಪೋಷಣೆ ಮಾಡಿ ನಮ್ಮ ಜನ್ಮ ಕೊಟ್ಟಂತ ತಾಯಿ ಮಗು ಒಳದೇ ಇದ್ರೆ ಬೇಗ ಹಾಲು ಕೊಡಿಸಲ್ಲ. ನಮ್ಮ ಸಮಾಜದ ಬಂಧುಗಳು
ಸಮಾಜದ ಬಗ್ಗೆ ಏನಾಗಬೇಕು ಅನ್ನೋಂತ ಕ್ರಿಯಾ ಯೋಜನೆ ಹಾಕೊಂಡು ನಮ್ಮ ಹತ್ರ ಬನ್ನಿ, ನಾವು ಜೊತೆಗಿದ್ದೀವಿ. ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಇದು ಶೋಷಣೆಗೆ ಒಳಪಟ್ಟಂತ ಹಿಂದುಳಿಕೆ ಒಳಪಟ್ಟಂತ ಈ ಸಮಾಜಕ್ಕೆ ದಯವಿಟ್ಟು ಅವರ ಸಮಾಜದ ಉದ್ಧಾರಕ್ಕೋಸ್ಕರ ಒಂದು ಅವರ ಸಮಾಜದ ಜನ ಸೇರ್ಲಿಕ್ಕೆ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ಒಂದು ದಯವಿಟ್ಟು ಒಂದು ಜಾಗವನ್ನು ಕೊಡಿ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಜಾಗವನ್ನು ಏನಾದರೂ ಕೊಟ್ಟಿದ್ದಲ್ಲಿ ನನ್ನ ಅನುದಾನದಿಂದ ಕನಿಷ್ಠ 10 ಲಕ್ಷ ರೂಪಾಯಿಯನ್ನ ಆ ಸಮುದಾಯ ಭವನಕ್ಕೆ ಬಿಡುಗಡೆ ಮಾಡ್ತೀನಿ ಅನ್ನೋ ಆಶ್ವಾಸನೆ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ವಿಧಾನ ಪರಿಷತ್ ಸದಸ್ಯ ಅನ್ನೋದು ನನಗನ್ಸುತ್ತೆ, ನಾನು ಯಾವ ಸಮಾಜಕ್ಕೂ ನಾನು ಕೇಳಿದ್ಮೇಲೆ ನಾನು ಯಾವ ಸಮಾಜಕ್ಕೂ ಅಲ್ಲಗಳಿಲ್ಲ. ಪ್ರತಿಯೊಂದು ಸಮಾಜ ಕೂಡ ನಾನು ನನ್ನ ಅನುದಾನದಿಂದ ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ನಿಮ್ಮ ಸಮಾಜ ಕೂಡ 10 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ತಯಾರಿದ್ದೀನಿ. ದಯವಿಟ್ಟು ನೀವು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಕೊಟ್ಟು ನಿಮಗೆ ಬೇಕಾದಂಥ ಸೂಕ್ತ ಒಂದು ಜಾಗಕ್ಕೋಸ್ಕರ ಅರ್ಜಿಯನ್ನು ಕೊಡಿ. ಆ ಕೆಲಸವನ್ನು ಮಾಡುವಂಥ ಕೆಲಸ ನಾನು ಮುಂಚೂಣಿಯಲ್ಲಿ ನಿಂತು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಹೋಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡುವಂಥ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶಾಲಿನಿ ರಾಜು ಚಿಂತಾಮಣಿ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಾಕುಂತಲಾ ಬೆಳ್ದಾಳೆ, ಗೀತಾ ಬಂಡಿಚಿದ್ರಿ, ಜಿಲ್ಲಾ ಮಡಿವಾಳ ಸಂಘದ ಪ್ರಧಾನ ಗೌರವಾಧ್ಯಕ್ಷ ಬಾಬುರಾವ್ ಮಡಿವಾಳ್, ಜಿಲ್ಲಾಧ್ಯಕ್ಷರಾದ ಧನರಾಜ್ ಮಡಿವಾಳ್, ಉಪಾಧ್ಯಕ್ಷರಾದ ಸುಭಾಷ್ ಮಡಿವಾಳ್, ದೀಪಾ ಕುಂಬರ್ವಾಡ, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಕಂದಗುಳ್, ಶಿವಕುಮಾರ್ ಚೌಧರಿ, ಅಶೋಕ್ ತೆಲಂಗೆ, ರಾಮರಾವ್ ಕೊಳಾರ್ ಸೇರಿದಂತೆ ಮತ್ತಿತರರು ಇದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಅಧಿಕಾರಿ ರಾಜಶೇಖರ್ ಒಟಿಗೆ ಸ್ವಾಗತಿಸಿದರು ಹಾಗೂ ವಂದಿಸಿದರು. ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿ ಹಾಸಿಗೆ ಸಾಗುತ್ತಿಸುತ್ತಿದ್ದರು. ಕೆಲಸಕ್ಕೆ ಅವರದಾಗಿತ್ತು. ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಮಾಚಿದೇವರು ಹೊತ್ತು ಜವಾಬ್ದಾರಿ ಗುರುತರವಾಗಿದ್ದು ಶರಣರು ಧರ್ಮದ ಸುರಕ್ಷಣೆಗೆ ವಚನ ಸಾಹಿತ್ಯ ರಕ್ಷಣೆಗೆ ದಂಡ ನಾಯಕನ ಸಾಮಾನ್ಯ ಭೀಮ ರಕ್ಷಣೆಗಾಗಿ ನಿಂತರು. ಸಾಮಾಜಿಕ ಕ್ರಾಂತಿ ಮಾಡಿದ ಇಂತಹ ಮಾ ಶರಣರು ಜಯಂತಿಯ ಸರ್ಕಾರದಿಂದ ವತಿಯಿಂದ ಆಚರಿಸುತ್ತ ಬಹಳ ಹೆಮ್ಮೆಯ ಮಾಚಿದೇವರ ಒಂದು ಜಯಂತಿ ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಮಡಿವಾಳ ಮಾಚಿ ತಂದೆಗಳ ಜಯಂತಿ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅಂತಕ್ಕಂತ ಮಾತು ಪ್ರಾರಂಭಿಸೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬೇಕಂತೀನಿ. ಯಾಕಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸನ್ಮಾನಿನೇ ಶ್ರೀ ಶರಣ ಪ್ರೇಮಿ ಸಿದ್ದರಾಮಯ್ಯನವರು ನಮ್ಮ ಮಡಿವಾಳ ಮಾಚಿ ತಂದೆಗಳ ಜಯಂತಿಯನ್ನು ಪ್ರಾರಂಭ ಮಾಡಿದರೆ ಇಡೀ ನಮ್ಮ ದೇಶಕ್ಕೆ ಮಾದರಿ ಆಗುವಂತಹ ಕೆಲಸ ಮಾಡಿದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಮಡಿವಾಳರಿಗೆ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಇವತ್ತು ಸಿದ್ದರಾಮಯ್ಯನವರಿಗೆ ನಾವು ಅಭಿನಂದನೆ ಸಲ್ಲಿಸದೆ ಹೋದರೆ ಅದು ತಪ್ಪಾಗ್ತದೆ ಅಂತಕ್ಕಂಥ ಮಾತಿನಿಂದ ನಾನು ಅವರಿಗೆ ನಮ್ಮ ಸಮಸ್ತ ಕರ್ನಾಟಕದ ಮಡಿವಾಳ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಮೂರನೇ ದಿನದ ವಚನ ವಿಜಯೋತ್ಸವದ ಸಮಾರೋಪ ಕಾರ್ಯಕ್ರಮದಲ್ಲಿ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಅನ್ನಪೂರ್ಣ ತಾಯಿಯವರು ಮಾತನಾಡಿ, ಬಸವಭೂಮಿ ಹಾಗೂ ಬಸವಾದಿ ಪ್ರಮಥರು ಮತ್ತೆ ವೈಭವದಿಂದ ಮೆರೆಯಬೇಕು. ವಚನಗಳು ನಾಡಿನ ತುಂಬೆಲ್ಲ ಹರಡಬೇಕು. ಶರಣರು ಪ್ರಾಣ ಕೊಟ್ಟು ಉಳಿಸಿದ ವಚನಗಳನ್ನು ಆಚರಣೆಯಲ್ಲಿ ತರಬೇಕು. ಈ ಭೂಮಿ ಮತ್ತೆ ಬಸವಾದಿ ಶರಣರು ನಡೆದಾಡಿದ ಶರಣರ ನಾಡಾಗಬೇಕು ಎಂದು ನಡೆದ ವಚನ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಅಕ್ಕ ಅನ್ನಪೂರ್ಣ ತಾಯಿಯವರು ಮಾತನಾಡಿ, ಆತರ ವಚನಗಳನ್ನು ನಂಬಬೇಕು, ಅದರಂತೆ ನಡೆಯಬೇಕು. ಆಗ ಮಾತ್ರ ವಚನಗಳ ವಿಜಯೋತ್ಸವ ಆಗುತ್ತದೆ. ಗುರುಪದೇಶ ಕೇಳಿದವನೇ ನರಕಿ. ಗುರು ವಚನಗಳಲ್ಲಿ ಶ್ರದ್ಧೆ ಇಟ್ಟು ಮೂಢನಂಬಿಕೆ ಕಂದಾಚಾರಗಳನ್ನು ತೊರೆಯಬೇಕು. ಭಿಕ್ಷುಕರಂತೆ ಕಂಡ ಕಂಡಲ್ಲಿ ಓಡಾಡದೆ ವಚನಗಳಿರುವಂತೆ ನಡೆದುಕೊಳ್ಳಬೇಕು. ಶರಣರ ವಚನಗಳೇ ಪಾರಮ್ಯವಾಗಬೇಕು. ಛಲವಂತ ಜನಾಂಗ ನಿರ್ಮಾಣವಾಗಬೇಕೆಂದು ಹೇಳಿದರು. ನಂಬಬೇಕು, ವಿಜಯ ನಿನಗೆ ಅವಾಗ ಆಗ್ತದೆ ಅಂತ ಹೇಳ್ತಾರೆ ಗುರು ಬಸವಣ್ಣನವರು. ವಚನದ ವಿಜಯ ಯಾವಾಗ ಆಗ್ತದೆ? ನಾವು ಅದನ್ನು ನಂಬಬೇಕು. ನಂಬೋದಂದ್ರೆ ಏನು? ಈ ವಚನಗಳೆಲ್ಲ ಚಲೋ, ವಚನದಂಗ ನಡೆದ್ರೆ ಎಲ್ಲ ಚಲೋ ಆಗ್ತದ್ರಿ ಅನ್ನೋದು ಮತ್ತೆ ವೇದ ಶಾಸ್ತ್ರ ಪುರಾಣ ಜ್ಯೋತಿಷರು ಹೇಳ್ದಂಗ ನಡೆದ್ ಹಂಗಾದ್ರೆ ಆಗ್ತದ? ವಚನಗಳೇನು ಹೇಳ್ತವೆ? ನಂಬಬೇಕಂದ್ರೆ ಏನು? ಎಮ್ಮವರು ಬೆಸಗೊಂಡರೆ ವಾ ವಾ ವಾ, ಮತ್ತ ಮನೆಗೆ ಹೋದ್ಮೇಲೆ ಯಾವ ಆರ್ ಇಡ್ಬೇಕು, ಯಾವ ಟೈಮಿಗೆ ಇಡ್ಬೇಕು, 12:11 ಹಾಕ್ಬೇಕು. ಏನು ಅಕ್ಷತೆ? 12:11 ಹಾಕೊಂಡು ಹೋಗಂಗಿಲ್ಲ, ಅದ್ರೊಳಗೆ ನಿಮಗೆ ನಿಧಿ ತುಂಬಿಟ್ಟಾರ 11:00. ಯಾರು? ಬ್ರಾಹ್ಮಣ ಪುರೋಹಿತ ಶಾಹಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳಲಿಕ್ಕಾಗಿ. ಅದಕ್ಕಾಗಿ ಶರಣ ಗುರು ಬಸವಣ್ಣನವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, 24 ತಿಥಿಯಿಂದ ವೆಗ್ಗಳ, ಗ್ರಹಣ ಸಂಕ್ರಾಂತಿಯಿಂದ ವೆಗ್ಗಳ, ಏಕಾದಶಿ ವ್ಯತಿಪಾತದಿಂದ ವೆಗ್ಗಳ,
ಸೂಕ್ಷ್ಮ ಶಿವ ಪಥವನರಿದವಂಗೆ ಹೋಮ ನೇಮ ಜಪ ತಪದಿಂದ ವೆಗ್ಗಳ ಕೂಡಲ ಸಂಗಮ ದೇವ ನಿಮ್ಮ ಮಾಡದೆಗನೆವಂಗೆ ಬಸವಾಂತ ಕಾರ್ಯ ಶುರು ಮಾಡ್ರಿ, ಎಲ್ಲ ದಿನವೂ ಶುಭವೇ ಆಗ್ತದೆ. ಚಪ್ಪಾಳೆ ಹೊಡೆದ್ರೆ ಆಗಂಗಿಲ್ಲ, ನಾಳೆ ಹೋದ್ಮೇಲೆ ನಿಮ್ಗೆ ಎಂದೂ ಕೂಡ ನೀವು ತಿಥಿ ವಾರಗಳು ನೋಡಬಾರದು. ಎಷ್ಟು ದಿನ ನಾವು ಹಿಂಗೆ ಫಿರ್ಸ ಶುರು ಮಾಡ್ಬೇಕ್ರಿ? ಹೇಳಿದ್ದೆ ಹೇಳ್ಬೇಕು, ಹೇಳಿದ್ದೇ ಹೇಳ್ಬೇಕು, ಹೇಳಿದ್ದೆ ಹೇಳ್ಬೇಕು. ಎಲ್ಲಿವರೆಗೆ ಹೇಳ್ತೀವಿ ಅಂದ್ರೆ, ಒಂದು ನೀವು ಮಾಡುವವರೆಗಾರ ನಾವು ಹೇಳ್ಬೇಕು, ಇಲ್ಲದಂದ್ರೆ ನಾವು ಇರುವವರೆಗಾರ ಹೇಳ್ಬೇಕು. ಯಾವ್ದು ಮಾಡ್ಬೇಕಂತೀರಿ ಹೇಳಿ, ನೀವ್ ಹೇಳ್ರಿ. ಅಕ್ಕವರೆ ನೀವು ಇರತನ ಹೇಳ್ಕೊತವ್ರಿ, ಮತ್ತೆ ಮುಂದಿನವ್ರು ಬಂದ್ರೆ ಮತ್ತೆ ನಾವ್ ಹೆಂಗಿದ್ದೀವೋ ಹಂಗೆ ಇರ್ತೀವಿ. ದಯವಿಟ್ಟು ಹಂಗ ಮಾಡಿದ್ರೆ ನಿಮ್ಮಂತ ಗುರು ದ್ರೋಹಿಗಳು ಮತ್ತಾರು ಇರೋದಿಲ್ಲ. ಗುರು ಬಸವಣ್ಣನವ್ರು ಹೇಳ್ತಾ ಇದಾರೆ, ವಾದ್ಯರ ವಚನ ಪರುಷ ಕಂಡಣ್ಣ, ಆ ಪರುಷವನ್ನು ನೀವು ನಂಬಬೇಕು, ಜೀವನದಲ್ಲಿ ವಿಜಯ ಆಗ್ಬೇಕು. ಬಸವಣ್ಣನವರ ಮಾತು ಕೇಳದಿದ್ರೆ ಚನ್ನ ಬಸವಣ್ಣವ್ರು ಹೇಳ್ತಾರೆ, ಗುರು ಉಪದೇಶವ ಕೇಳದವನೇ ನರಕಿ 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 ಅಂತ ಹೇಳ್ತಾರೆ. ಈ ಸಮಾರೋಪದಲ್ಲಿ ಹೈದರಾಬಾದ್ನ ಕ್ರಾಂತಿಕಾರಿ ಕವಿಯಾದ ಬಸವ ಶ್ರೀ ಜಿ ಗದರ್ ಅವರು ಮಾತನಾಡಿದರು. ಕೇರಳ ಬಸವ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಶಾಂತಭೀಷ್ಮ ಚೌಡಯ್ಯ ಸ್ವಾಮಿ, ಸಿದ್ದಬಸವ ಕಬೀರ್ ಮಹಾಸ್ವಾಮಿ, ಪಂಚಾಕ್ಷರಿ ಸ್ವಾಮಿ, ಪ್ರಭುದೇವರು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಬಾಲ್ಗಿ ಹಿರೇಮಠದ ಗುರು ಬಸವ ದೇವರು, ಬಸವರಾಜ್ ಮೊತ್ತಂಜಯ್ಯ ಸ್ವಾಮಿ, ಡಾಕ್ಟರ್ ಸಾರಾಂಗಧರ ದೇಶಕೇಂದ್ರ ಸ್ವಾಮಿ, ಡಾಕ್ಟರ್ ಶಿವನಾನಂದ ಸ್ವಾಮಿ, ಬಸವ ಶ್ರೀ ಗದಗ್ ಮತ್ತಿತರರು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಿ ಗದರ್ ಅವರು ಎಷ್ಟೋ ಲಕ್ಷಾಂತರ ಜನರಿಗೆ ತನ್ನ ಜೀವನದಲ್ಲಿ ಇದ್ರೂ ಕೂಡ ನಾನು ಹಾಡ್ತಾನೆ ಇರ್ತೀನಿ, ನಾನು ಈ ಒಂದು ಶ್ರೇಣೀಕೃತ ಸಮಾಜವನ್ನು ವಿರೋಧಿಸ್ತಾನೆ ಇರ್ತೀನಿ ಅಂತಕ್ಕಂತ ಒಂದು ಛಲ ಅದಲ್ಲ ಅವ್ರು, ಇನ್ನೂ ಕೂಡ ಒಂದು ಒಂದು ಜೋರಾದ ಚಪ್ಪಾಳೆ ಇರಲಿ. ನಮ್ಮ ಸಮಧಲಮ ಇಷ್ಟು ನಿಮ್ಮ ಭಾಷೆಯಲ್ಲಿ ಮಾತಾಡೋದಕ್ಕೆ ಆಗದೆ ಏನಕ್ಕೆ ನಿಮ್ಮ ಭಾಷಾ ಫುಲ್ಲ ಮಾತಾಡೋದಕ್ಕೆ ಆಗಲ್ಲ. ಸೊ ಇನ್ನು ಏನಾದ್ರು ತಪ್ಪು ತಪ್ಪಂತ ನೀವು ಮನ್ನಿಸಿದ ಇದು ನಾನು ಬ್ಯಾಲೆನ್ಸ್ ಎಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ನೀವು ಅವಕಾಶ ಹೇಳದನ್ನು ಹೇಳಿದ್ದಾರೆ. ಇಟ್ ಈಸ್ ಮೈ ಪ್ರೆಷರ್ ಟು ಫಾರ್ ಮೀ ಟು ಅಟೆಂಡ್ ದಿಸ್ ಆಗಸ್ಟ್ ಫಂಕ್ಷನ್ ಆಫ್ ವಚನ ವಿಜಯೋತ್ಸವ and its valedictory function organized by Basava Seva Pradishthan under the spiritual leadership of Pujya Akka Annapurna Thai and Pujya Gangamma Akka. I have been participating in this program last 2 days. Like you, I was sitting, or last 2 days I was with you. I was observing this program and I am very much delighted to see the successful organization of organizing this program. Malingam ni vanno vandana ni gunde meeda aatmalingam ni vanno vandanaru vandanaru vandana basavana ho vandanaru vandanaru vandana basavana. This is the one principle. Now I am going to my aapke samne demonstration batata hu. The first principle जो अनटचबिलिटी बोलते दलित बोलते आदमी का आदमी का वैसा नहीं समझते है, जहां पर वुमेन को इलिटरेट करता है बसाना बोला, जिन लोगों को आदमी को दूर बोलता है अनटचबल बोलता है, द वुमेन को सप्रेस करता है, वैसा आदमी को मेरा दिल के अंदर लगा तुम, दैट इज मी. ಶಿವನಗರ್ ಬಡಾವಣೆಯಲ್ಲಿ ಅನಧಿಕೃತವೆಂದು ನಗರಸಭೆಯವರು ತೆರವುಗೊಳಿಸಿದ್ದ ಪೆಟ್ರೋಲ್ ಬಂಕ್ ಅನ್ನು ಮಾಲೀಕರಾದ ಶ್ರೀಕಾಂತ್ ಸ್ವಾಮಿ ಅವರು ಪುನಃ ಅಧಿಕೃತವಾಗಿ ಸರ್ಕಾರದ ಒಪ್ಪಿಗೆಯ ಮೇರೆಗೆ ಪೆಟ್ರೋಲ್ ಬಂಕ್ನ ಪುನರ್ ನಿರ್ಮಾಣ ಮಾಡಿ
ಯಾವುದೇ ರೀತಿಯ ಅಡಚಣೆಯಾಗದಂತೆ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸಿದ್ದಾರೆ. ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ಪುನಃ ಪೆಟ್ರೋಲ್ ಬಂಕ್ನ ನಿರ್ಮಾಣ ಮಾಡಿದ್ದೇನೆ, ನಮ್ಮ ಸೇವೆ ಯಾವಾಗಲೂ ಹೀಗೆ ಇರುತ್ತೆ ಎಂದು ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ಹೇಳಿದರು. ನಗರದ ಶಿವನಗರ ಬಡಾವಣೆಯಲ್ಲಿ ತೆರವುಗೊಳಿಸಿದ್ದ ಪೆಟ್ರೋಲ್ ಬಂಕನ್ನ ಮಾಲೀಕರಾದ ಶ್ರೀಕಾಂತ್ ಸ್ವಾಮಿಯವರು ಸರ್ಕಾರದ ಒಪ್ಪಿಗೆಯನ್ನ ಪಡೆದು ಪರವಾನಗಿಯ ಮೇರೆಗೆ ಪೆಟ್ರೋಲ್ ಬಂಕ್ನ ಪುನರ್ನಿರ್ಮಾಣವನ್ನ ಮಾಡಿ ಶ್ರದ್ಧೆ ಶಾಂತಿಗಾಗಿ ಪೂಜೆಯನ್ನ ಮಾಡಿದ್ದಾರೆ. ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಅವರು, ಗ್ರಾಹಕರ ವಿಶ್ವಾಸ ಪ್ರೀತಿಯನ್ನ ಉಳಿಸಿಕೊಂಡು ಸರ್ಕಾರದ ಒಪ್ಪಿಗೆಯ ಮೇರೆಗೆ ಅಧಿಕೃತವಾಗಿ ಪೆಟ್ರೋಲ್ ಬಂಕನ್ನ ಪುನರ್ನಿರ್ಮಾಣ ಮಾಡಿ ಪೂಜೆಯನ್ನ ಮಾಡಲಾಗಿದೆ. ಗ್ರಾಹಕರು ಸಹಕರಿಸಿ ಪುನಃ ಸೇವೆಗೆ ಅವಕಾಶವನ್ನ ಕೊಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಸ್ವಾಮಿಯವರ ಕುಟುಂಬಸ್ಥರು, ಹಲವು ಗಣ್ಯರು, ಮುಖಂಡರು ಉಪಸ್ಥಿತರಿದ್ದರು. ಓಂ ಭದ್ರಂ ಕರ್ಣೇ ವಿಷ್ಣುಯಾವದೇವ ಭದ್ರಂ ಪಕ್ಷೇ ಮೋಕ್ಷಭಿರೇತ್ರ ಸ್ಥಿರೇ ಭಿರಂಗೈ ಸತುಷ್ಟು ವಾಗಂ ಸಹಸ್ತನುಭಿರ್ವಂ ನಮಃ ಶಿವಾಯ. ಮುಂದೆ ಸಿರೇ ಗಡಿಲಿ ಸಿರೇ ನಡೆಸಿಕೊಂಡೋಗಿ ಚಲೋ ಲಕ್ಷ್ಮೀ ಪ್ರಾಪ್ತಿಯಾಗಲಿ. ಎಲ್ಲರಿಗೂ ಅಭಿನಂದನೆಗಳು. ಕಾಲಾಂತರಗಳಿಂದ ಕೆಲವು ಸಮಸ್ಯೆಗಳಿಂದ ನಮ್ಮ ಪೆಟ್ರೋಲ್ ಬಂಕ್ 15 ದಿವಸದಿಂದ ಬಂದ್ ಆಗಿತ್ತು. ಈಗ ಹೈಕೋರ್ಟ್ ಆದೇಶದಿಂದ ನಮಗೆ ಹೋದ ಬುಧವಾರನೇ ನಮ್ಗೆ ಆದೇಶ ಆಗಿತ್ತು, ಪೆಟ್ರೋಲ್ ಪಂಪ್ ಪ್ರಾರಂಭ ಮಾಡಬೇಕು ಮತ್ತು ಎಲ್ಲ ರಿಪೇರ್ ವರ್ಕ್ಗಳೆಲ್ಲ ಮಾಡ್ಕೋಬೇಕು ಮತ್ತು ಬೇರೆ ಅಧಿಕಾರಿಗಳು ಈ ಪ್ರಿಮೈಸಸ್ ಮೇಲೆ ಬರಬಾರ್ದು ಅಂಥೇಳಿ ಕೋರ್ಟ್ ಆದೇಶ ಆಗಿತ್ತು. ಅದರಂತೆ ನಾವು 8 ದಿವಸದಿಂದ ಇಲ್ಲಿ ಎಲ್ಲ ರಿಪೇರ್ ಕೆಲಸಗಳೆಲ್ಲ ಮಾಡ್ಕೊಂಡಿದ್ವಿ ಪಂಪ್ ಪ್ರಾರಂಭ ಮಾಡಲಿಕ್ಕೆ. ಇವತ್ತು ಅಧಿಕೃತವಾಗಿ ನಾವು ಪಂಪ್ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಗ್ರಾಹಕರು ನಮ್ಮ ಮೇಲೇನು ಪ್ರೀತಿ ಪ್ರೇಮ ಇತ್ತು, ಎಲ್ಲರೂ ನಮ್ಮದು ಪೆಟ್ರೋಲ್ ಪಂಪಿನ ಮೇಲೆ ತಮ್ಮದೇನು ಭರವಸೆ ಇತ್ತು, ಆ ಭರವಸೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದ್ದರಿಂದ ತಾವೆಲ್ಲರೂ ಬಂದು ಈ ಪೆಟ್ರೋಲ್ ಪಂಪ್ ಮೇಲೆ ಮತ್ತೆ ಸಹಕಾರ ಕೊಡಬೇಕು, ನಮ್ಮ ಒಂದು ಉದ್ಯೋಗಕ್ಕೆ ಅವಕಾಶ ಕೊಡಬೇಕು, ನಮ್ಮ ಸೇವೆಗೆ ಅವಕಾಶ ಕೊಡಬೇಕು. ತಾವೆಲ್ಲರೂ ಬಂದು ಇಲ್ಲಿ ಪೆಟ್ರೋಲ್ ಪಂಪ್ ಬಂದು ತಾವೆಲ್ಲ ಇದರ ಉಪಯೋಗ ತಗೋಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಸುತ್ತೇನೆ. ತಾವೆಲ್ಲರೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂದು ಬೀದರ್ ಜಿಲ್ಲೆಯಲ್ಲಿ 2 ಭೀಕರ ಹತ್ಯೆಗಳಾಗಿವೆ. ಜಿಲ್ಲೆಯ ನೌಬಾದ್ ಗ್ರಾಮದಲ್ಲಿ ಯಲ್ಲಲಿಂಗ್ ಕಾಲೋನಿಯ ಸಂಜು ಮಾಳಿಗೆ ಎಂಬಾತನನ್ನು ಕೊಲೆ ಮಾಡಿದ್ದು ನಗರದ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಜಿಲ್ಲೆಯ ಹಳೆ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕರಿಬ್ಬರು ನಡುವೆ ಮಾರಾಮಾರಿಯಾಗಿ ಇಮ್ರಾನ್ ಖಾನ್ ಎನ್ನುವಾತನು ಸಾವನ್ನಪ್ಪಿದ್ದಾನೆ. ಆರೋಪಿ ಇಬ್ರಾಹಿಂನನ್ನು ಪೊಲೀಸರು ಬಂಧಿಸಿದ್ದು ಚೌಪಾರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ನೌಬಾದ್ ಗ್ರಾಮದಲ್ಲಿ ಭೀಕರ ಹತ್ಯೆಯನ್ನ ಮಾಡಿದ ಶಿವ ಪತ್ತೆಯಾಗಿದ್ದು ಮೃತನು ಯಲ್ಲಲಿಂಗ ಕಾಲೋನಿಯ ಸಂಜು ಮಾಳಿಗೆ ಎಂದು ಗುರುತಿಸಲಾಗಿದೆ. ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತನ ತಾಯಿಯು ಮಾತನಾಡಿ, ಇವಾಗಷ್ಟೇ ಹೋಗಿ ಬರ್ತೀನಿ ಅಂತ ಹೇಳಿದ ಮಗ ಶವವಾಗಿ ಸುದ್ದಿಯಾಗಿ ಬಂದಿದ್ದಾನೆ, ಇದ್ದೊಬ್ಬ ಮಗನನ್ನ ಕಳೆದುಕೊಂಡಿದ್ದೇನೆ ಎಂದು ರೋಧಿಸಿದರು. ಸ್ವಂತ ಮನೆ ಹೋಯ್ತು ಮಗ ಬಂದಿರ ಹೋಯ್ತು ಅದು ನೀನ್ ನೋಡ್ರ ಮಗ ಹೇಳ್ತಲ್ ಮಗ ಹಾಗೆ ದುಡ್ಕಂತ ಮಾಡ್ಕೊಂಡು ಮಾಡ್ಕೊಂಡು ಹೋತ ಮಗ ನೀನ್ ನೋಡ್ ಬರ್ದು ನೀನು ನೋಡೋದಾನ ಹೊತ್ತು ಹೋಯ್ತಿರ್ತಲ್ ಮಗ ಯವ್ವ ರಾತ್ರಿ ಹಂಗ ಅದೇ ಮಾಡ್ತಾನೆ ನೋಡು ನೀನ್ ಮಾಡಲಿ ಸುಮ್ಮನೆ ಓಡಾಡ್ತಂತಿದೆ ಬೇಗನ ಇವನಿಗೆ ನೆನೆಸ್ತೀನಿ ಮುಂದೆ ನೆನೆಸ್ತಿಲ್ಲ ಇದು ಇವನಿಗೆ ನೆನೆಸಿದ ಏನು ತತ್ತೆ ಮೇಲೆ ದುಡ್ತಾನೆ ಗಾಡಿ ನೆನೆಸ್ಕೋತಾನೆ ಬೇಗಿದ್ಮನ ಒಳ್ಳೆ ಒಡ ಒಳ್ಳೆತಾನೆ ಯವ್ವ ಮಗ ನನ್ ಮಗ ಹಿಂಗ್ ಮಾಡ್ತಾನಂತೀನಿ ಯವ್ವ ಬೇಗನ ರಾತ್ರಿ ನಾನು ಏನು ಮಾಡಿ
ಹೋಗ್ಯಾನ ಹೋಗೇನು ಮಾಡ್ಯಾನ ಇಟ್ಟು ಇದು ತಂದಿ ಈಗ ದೇವ್ರಿಗೆ ಗೋಧಿ ಹರ್ಸ್ತೇವೆ ಅಂದ್ರೆ ತೆನೆಯದೆಲ್ಲ ತಂದಾನಿ ತಂದು ಇಟ್ಟಾನ ಇಟ್ಟು ಉಣ್ತೇವ ಅಂದಾನ ಏನಾದ ರೊಟ್ಟಿ ಬ್ಯಾಳಿ ಅನ್ನ ಎಲ್ಲಾದ್ರು ಮಾಡಿದೆ ಬೆಟ್ಟ ಉಣು ಅಂದಿದೆ ಈಗ ಬರ್ತೇವೆ ಅರ್ಧ ಗಂಟೆದಾಗ ಅಂದಾನ ಬ್ಯಾಳಿ ಭೀ ತರೋದು ನೋಡು ಅಂದಿದೆ ಅಂದ್ರೂ ಭೀ ಈಗ ಬರ್ತೇವೆ ಅಂದಾನ ಅಮ್ಮಣ ಅವ್ರಿಗೆಲ್ಲ ಅಂದಾರೆ ಹೆಲ್ಮೆಟ್ ಹಾಕೊಂದ ಕೈಯೆಲ್ಲ ಹಿಂಗೆ ಹಾಕೊಂಡಾರ ನೋಡ್ರಿ ಕೈಗೆ ಹಾಕೊಂಡಾನ ಒಮ್ಮೊಮ್ಮೆ ಹಾಕೋತಿಲ್ಲ ರೀ ವಾಕಿಂಗ್ ಹೋದ್ರೆ ಇದಕ್ಕೆ ಹೋಯ್ತಾರ ಕರೆ ಹಾಕೊಂಡಿಲ್ಲ ಮತ್ತಿದ್ರೆ ಜಾಕೆಟ್ ಹಾಕೊಂಡಾರ ಮತ್ತು ತಲೆಗೆ ಹಿಂಗೆ ಟೋಪಿ ಹಾಕೊಳಕ್ಕೆ ಹತ್ತಾರ ಮ್ಯಾಲೆ ಹೆಲ್ಮೆಟ್ ಹಾಕೊಳಕ್ಕೆ ಹತ್ತಾರ ಹಚ್ಚಿ ನಾವೇ ಹೋಗಿದ್ದೀರಿ ಸಂಕ್ಟೆ ಹೇಳ್ತಾನೆ ಹೋಗಿದ್ದಾರೆ ರೋಡಿನ ತನ ಹೋದ್ರೆ ಈಗ ಬರ್ತೆ ಅಂದಾನ ಈಗ ಬರ್ತೆ ಅಮ್ಮಣ ಆಗೋಯ್ತು ಅತ್ತೆ ಹೋಗ್ಯಾನ ಒಬ್ಬಲ್ಲ ಆಮೇಲೆ ಈ ಕಿರೇದಾರ ರೀ ಅವ್ರಿಗೆ ಮಾತಾಡ್ತೀನಿ ಆಡ್ಬೇಡ ಹೋಗಿ ಏನಾಡ್ತಿ ಹೋಗಿ ಮನೆಗೆ ಹೋಗಂದ್ರೆ ನಾ ಬಂದ್ರಿ ಹಿಂಗೆ ಹೋಗರಿ ಅಳ್ಕೊಂಬಾರಿ ಇದೆಲ್ಲ ಹಾಕೊಂಡು ಅನ್ಲತ್ತೆ ಹಿಡಿಯಾರಲ್ಲ ತೆಗೆರೆ ನಂಗೆ ದೇವ್ರು ಹಿಡಿ ಕೊಟ್ಟಿಲ್ಲ ರೀ ಈಗ ಹಿಂಗಾಗ್ಯದ ನನಗೆ ಏನು ಮಾಡಿ ನೋಡ್ರಿ ಈಗ ಹೊಲ್ದಾಗೆ ಇರಲಿ ಎಲ್ಲತ್ತಿದೆ ಎಲ್ಲಿ ಹಾಕ್ದೆ ಅಲ್ಲಿ ಕುಡಿಯರಿದೆ ಅಲ್ಲಿ ಸರಿ ಆಗ್ಲತ್ತದ ಹೊಲ್ದಾಗಾರ ನನ್ನ ಮಗ ಒಬ್ಬವನ ಇರ್ಲಕ್ಕ ನಾನು ಹೊಲ್ದಾಗಾರ ಹನಂತೆ ರೀ ನನ್ನ ಮಗ ಇಲ್ಲಿ ಹಿಡ್ಕೊಂಡಾರ ಕುಂತಾನಂತೆ ರೀ ಆ ಮಗ್ರಿಗೆ ಹುಳು ಏನು ಮಾಡಿ ನಾನು ಮತ್ತೆ ಗಂಡಸು ಮಕ್ಕಳಿಲ್ಲ ಯಾರು ಇಲ್ಲ ಹೆಂಗೆ ಇರಲಿ ನೋಡ್ರಿ ನೀವು ಹೇಳಿ ಹೊಲ್ದಾಗ ಕುಂತಾನ ಅವನಿಗಾರ ನೋಡ್ತೆ ಕಿಲ್ಲ ನನ್ನ ಮಗನ ಕುಡಿಯೋದ ಶಾಂತಿ ಹೇಳ್ಕೊತೀರಿ ನಂಗೇನು ಕಾಣಿಸಲ್ಲ ಏನು ಮಾತಾಡಲ್ಲ ನಾನು ಬಲ್ಕೇನು ಬರಲ್ಲ ನಂಗೇನು ಸಂರಕ್ಷಣೆ ಮಾಡಲ್ಲ ಇಲ್ಲಿ ಬಾಬಾ ಅಂದಾರ ಕಾರ್ದಾರ ಅವ್ರು ಗಡ್ಬ ಗಡ್ಬ ಮಾತಿದೆ ನಾನು ಬೈ ಮುಳ್ಳು ಮುರಲ್ಲಿ ಹೋಗ್ತಿ ಆಗ್ಬೇಕಂತ ಸಂದು ಎಲ್ಲಿ ಹಿಡ್ದಿದೋ ಬರುವಂತಿದ್ದು ಖರೆ ನಾನು ಬೈ ಮುಳ್ಳೇ ಮುರ್ದ ನೋಡ್ರದು ಅಂತೇವ್ರೆ ಅವ್ರು ಸತ್ಯನಾಶ ಆಗಲಿ ಹೆಣ್ಣು ಗಂಡು ಹಾಡ್ದವರೇ ಮಾಡ್ಯಾರು ಮಾಡಿದವ್ರು ಹಾಡ್ಯಾರು ಹಾಟ್ಯಾರು ಅವ್ರ ಸತ್ಯನಾಶ ಆಗಲಿ ಅವ್ರ ಮಕ್ಕಳು ಬೀದರ್ ಜಿಲ್ಲೆಯ ಹಳೆಯ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕರಿಬ್ಬರ ನಡುವೆ ಮಾರಾಮಾರಿ ಆಗಿ ಚಾಕು ಇರಿತಗೊಳಗಾದ ಇಮ್ರಾನ್ ಖಾನ್ ಸಾವನ್ನಪ್ಪಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಸಾವನ್ನ ಅಪ್ಪಿದ್ದಾನೆ. ಆರೋಪಿ ಇಬ್ರಾಹಿಮ್ನ ಬಂಧಿಸಿದ್ದು ನಗರದ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೆಬ್ರವರಿ 4 ಮತ್ತು 10 ರಂದು ಪ್ರಥಮ ದರ್ಜೆ ಸಹಾಯಕರ ಹಾಗೂ ಫೆಬ್ರವರಿ 11 ರಂದು ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಈ ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸುವ ನಿಟ್ಟಿನಲ್ಲಿ ಈಗಾಗಲೇ ಪರೀಕ್ಷಾ ವೀಕ್ಷಕರನ್ನು ಮತ್ತು ರೂಟ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.